عامله 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 ಅಷ್ಟೇ ಇಲ್ಲ ಮಮ್ಮಿ ಡ್ಯಾಡಿ ಏನೋ ನೋಡೋಣ ಅಂತ ಕಾಳ ಹಾಕಿದ್ರೆ ನೀವು ಹೂ ಅನ್ಬಿಡ್ದ ಅಂತ ತಲ್ಕಟ್ಟವ್ರನ್ನ ಯಾರಾದ್ರೂ ಲವ್ ಮಾಡಿ ಮದುವೆ ಮಾಡ್ಕೋತಾರ ಮದರ್ ಏ ಕತ್ತೆ ಕಮಲ ಇನ್ನೊಂದ್ಸಾರಿ ನಾನು ಕಾರ್ ಮುಟ್ಟಿದ್ರೆ ನಟ್ಟಿಗಿರಲ್ಲ ಅಂತ ಹೇಳಿ ಅವನಿಗೆ ಈಗ ಏನಾಯ್ತು ಅಂತ ಇಷ್ಟೊಂದು ಸೌಂಡ್ ಇಡೀ ಬೀದಿ ವಾಸನೆ ಹೊಡಿತಾ ಇದೆ ಯಾವ ಸಗಣಿ ಗುಂಡಿಲಿ ಬಿದ್ದು ನನ್ನ ಕಾರಲ್ಲಿ ಕೂತಿದ್ದ ಅಂತ ಕೇಳ ಅವನಿಗೆ ಈ ವಯಸ್ಸಿನಲ್ಲಿ ಸೈಕಲ್ ಹೊಡೆಯೋದಕ್ಕೂ ದಿಕ್ಕಿರಲಿಲ್ಲ ನನಗೆ 90 ಲಕ್ಷ ರೂಪಾಯಿ ಬೆನ್ಸ್ ಕಾರ್ ಬೇಕು ಅವನಿಗೆ ಬೀದಿ ಸುತ್ತೋದಕ್ಕೆ 15 ಆಫೀಸ್ ಇದೆ ನಂದು 15 ಒಂದು ಆಫೀಸ್ ಅಡ್ರೆಸ್ ಆದ್ರೂ ಗೊತ್ತಾ ಸಾಹೇಬರಿಗೆ ಕೇಳು ಬೀದಿ ಬೀದಿ ಸುತ್ತಕ್ಕಾಗುತ್ತೆ ಆಫೀಸ್ ಕಡೆ ಬರೋಕ್ಕಾಗಲ್ವಾ ಅಪ್ಪ ಇದಾನಲ್ಲ ಬಡ್ಡಿ ಮಗ ಮಾಡಿರ್ತಾನೆ ಅಂತ ಆರಾಮಾಗಿದ್ದಾರೆ ಸಾರು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ನೋಡಿದೆ ಕಮಲ ಇವಂದು ಟೆಲಿಫೋನ್ ನಂಬರ್ ತರದೇ ಇವ್ನು ತಗೊಂಡಿರೋ ಮಾರ್ಕ್ಸು 2 1 0 5 3 ಸಾರಿ ಎಕ್ಸಾಮ್ ಬರೆದ್ರು ಪಾಸ್ ಆಗೋ ಯೋಗ್ಯತೆ ಇಲ್ಲ ಇವನಿಗೆ ಜ್ಯೂಸ್ ಖಾಲಿ ಆಗೋಯ್ತು ಫೀಡಿಂಗ್ ಬಾಟ್ಲಿಗೆ ಬಿಸಿ ಬಿಸಿ ಹಾಲು ಹಾಕಿ ನಿಪ್ಪಲ್ಲಿ ಹಾಕಿ ಕೈ ಕೊಡು ಮಗು ಚೀಪ್ಲಿ ಪಾಪ ಮದಾರ್ ಓಪ್ನರ್ ಇಲ್ಲಿದೆ ಕೇಳ ಕಮಲ ನಾಳೆಯಿಂದ ಇವ್ನು ಆಫೀಸಿಗೆ ಬಂದ್ರೆ ಸರಿ ಇಲ್ಲಿದ್ರೆ ನಟ್ಟಿಗಿರಲ್ಲ ನೋಡು ಕೊಡೋ ಇಲ್ಲಿ ಈ ಅವತಾರಕ್ಕೆ ಏನು ಕಡಿಮೆ ಇಲ್ಲ ಲೈಫ್ ಅಲ್ಲೇ ಒಂದ್ ತೊಟ್ಟು ಗಂಟ್ಲಲ್ಲಿ ಇಳಿಸಿಲ್ಲ ಬಾಟ್ಲು ಇಟ್ಕೋತಾನೆ ಬಾಟ್ಲು ಇಷ್ಟು ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಯಜಮಾನ್ರು ಇನ್ನ ಕೂಯ್ತಾ ಇದ್ರು ನಾನು ದೊಡ್ಡವನಾಗಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗದೆ ಯಾವಾಗ ಆಮೇಲೆ ಏನಾಯ್ತಾ ಕತೆ ಯಾವ ಕತೆ ಕೈ ಹಿಡ್ದೆತ್ತಿದ್ಲಲ್ಲ ಆ ಹುಡುಗಿ ಕತೆ ಆ ಕತೆ ಜನಮನೆ ಹಾಳಾಗೋಯ್ತು ಏ ಏನ್ ನೋಡ್ತೀಯ ತೊಳಿಯೋ ವಾಷನ್ನ ತುಂಬಾ ಇಷ್ಟಪಟ್ಟು ತಗೊಂಡಿದ್ವಿ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ ಪ್ಲೀಸ್ ಸ್ವಲ್ಪ ನೋಡ್ತೀರಾ ಆ ಪೀಸ್ ಇನ್ನೊಂದು ಇದೆಯಾ ಅಂತ ಇಲ್ಲ ಮೇಡಮ್ ಇದ್ರೆ ಕೊಡೋದಕ್ಕೇನೋ ಸರಿ ಥ್ಯಾಂಕ್ ಯು ಮೇ ಐ ಹೆಲ್ಪ್ ಯು ನೀವು ಹೆಲ್ಪ್ ಮಾಡಲೇಬೇಕು ನಿಮಗೆ ಪುಣ್ಯ ಬಂದ್ರೆ ಬರ್ಬೋದು ಒಂದು ಹುಡುಗಿನ ಹುಡುಕ್ತಾ ಇದ್ದೀನಿ ವಾಟ್ ಹುಡುಗಿನ ಒಂದು ಹುಡುಗಿ ನಿಮ್ಮ ಅಂಗಡಿಯಿಂದ ವಾಚ್ ಪರ್ಚೇಸ್ ಮಾಡಿದ್ದಾಳೆ ಬಿಲ್ ಇದೆ ಆ ಹುಡುಗಿ ಯಾರು ಏನು ಹೆಸರು ಪಸರು ಕುಲ ಗೋತ್ರ ಅಡ್ರೆಸ್ ಏನಾದ್ರೂ ಇದ್ರೆ ಹೇಳಿ ಆ ಹುಡುಗಿ ಸಿಕ್ಕಿದ್ರೆ ಮರಿದೆ ನಿಮ್ಮ ಮದುವೆ ಕಾರ್ಡ್ ಕಳಿಸ್ತೀನಿ ಲೈಟಾಗಿ ಲವ್ ಆಗಿದೆ ಅನ್ಸುತ್ತೆ ಸಾರಿ ಸಾವಿರ ಜನ ಬರ್ತಾರೆ ಯಾರು ಅಂತ ಗೊತ್ತಾಗಲ್ಲ ಹ್ಮ್ ಥ್ಯಾಂಕ್ಸ್ ಹೇಳುವಂಥದ್ದು ಏನು ಹೇಳಿಲ್ಲ ನೀವು ಪುಣ್ಯವರ ಡೌಟ್ ನಿಮಗೆ ಹೆಸರಲ್ಲಿ ಏನಿದ್ದೀರಿ ನನ್ನ ಕತೆ ಕೇಳಿ ಸ್ವಲ್ಪ ಹೆಲ್ಪ್ ಮಾಡಿ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ಪ್ರಾಬ್ಲಮ್ ಹೇಳಿ ತಕ್ಕಂತ ಸಾಲ್ವ್ ಮಾಡ್ತೀವಿ ಇವತ್ತು ಬೆಳಿಗ್ಗೆ ಒಂದು ಹುಡುಗಿನ ನೋಡಿದೆ ಹಾಗೆ ನೋಡ್ತಾ ನೋಡ್ತಾ ಇಡೀ ಬಾಡಿ ಬ್ಯಾಲೆನ್ಸ್ ತಪ್ಪೋಗಿ ಮೋರಿ ಒಳಗೆ ಬಿದ್ದೋಗ್ಬಿಟ್ಟೆ ಅವಳು ನೋಡಿದೆ ಹಾಗೆ ಸುಮ್ಮನೆ ಹೋಗಿದ್ರೆ ಬದುಕ್ತಾ ಇದ್ದೆ ಕೈ ಹಿಡಿದ ಮೇಲೆ ಎತ್ತಿದ್ಲು ಆವಾಗ್ಲಿಂದ ಸ್ವಲ್ಪ ಲೂಸ್ ಆಗ್ಬಿಟ್ಟಿದ್ದೀನಿ ಎಂ ಜಿ ರೋಡ್ ಅಲ್ಲಿ ಹುಡುಗಿರಿಗೆ ಅಂತ ಒಂದು ಅಂಗಡಿ ಇದೆಯಲ್ಲ ಅದ್ರ ಎದುರುಗಡೆ ಇರೋ ಮೋರಿಲಿ ಏನ್ ಪರಿಮಳ ಅಂತೀರಾ ಏನಿಲ್ಲ ಆ ಮಹಾತಾಯಿನ ಈ ಪವಿತ್ರ ದೊಡ್ಡ ಮೋರಿ ಹತ್ರ ಬರಕ್ಕೆ ನಾನಿಲ್ಲೇ ಕಾಯ್ತಾ ಇರ್ತೀನಿ
ಅವಳು ಬಿಟ್ಟು ಹೋಗಿರೋ ಈ ವಾಸನೆ ಹಿಡ್ಕೊಂಡು ಇಡೀ ಜೀವಮಾನ ಬೇಕಾದ್ರೂ ಕಾಯ್ತಾನೆ ಈ ಪ್ರೀತಮ್ ಅಂತ ಹೇಳಿ. ಏನಪ್ಪ ಫೋನ್ ಮಾಡಿದವ್ರಿಗೆಲ್ಲ ಇದೇ ತರ ರೈಲ್ ಹತ್ತಿಸ್ತೀರಾ ನೀವು? ಹೋಗ್ಲಿ, ಆ ಹುಡುಗಿಗೋಸ್ಕರ ಒಂದು ಹಾಡು ಹಾಕಿ ನೋಡೋಣ. ಓಕೆ, ಪ್ರೀತಮ್ನ ಕೈ ಹಿಡಿದು ಎತ್ತಿದ ಹುಡುಗಿ, ನೀನ್ ಎಲ್ಲಿದ್ರು ಆ ಮೋರಿ ಹತ್ರ ಹೋಗಮ್ಮ, ಪ್ಲೀಸ್ ಮೀಟ್ ಹಿಮ್. ಆಲ್ ದಿ ಬೆಸ್ಟ್ ಪ್ರೀತಮ್, ಅ ಬ್ಯೂಟಿಫುಲ್ ಟ್ರ್ಯಾಕ್ ಫಾರ್ ಪ್ರೀತಮ್ಸ್ ಲವ್ ಅಂಡ್ ಹಿಸ್ ಕನ್ಫ್ಯೂಷನ್. ಹಿಯರ್ ಇಟ್ ಕಮ್ಸ್. ನಮಸ್ಕಾರ ಸರ್. ನೀವು ಇಲ್ಲಿ ಇಲ್ಲಿದಾರಲ್ಲ ಸಾಹೇಬ್ರು, ಇವರಪ್ಪ ನಾನೇ. ಹೌದಾ ಸರ್? ಪಬ್ಲಿಕ್ ಅಲ್ಲಿ ನನ್ನ ಮರ್ಯಾದೆ ತೆಗೆಬೇಡಿ ಸರ್, ಹೇಳಿ ಸರ್. ಸರ್, ನೀವಿನ್ನೂ ಹುಡುಗಿನ ಹುಡುಕೊಳ್ಳೋಷ್ಟು ದೊಡ್ಡವರಾಗಿಲ್ಲ, ಆ ಕೆಲಸ ಮಾಡೋದಕ್ಕೆ ನಾವಿದ್ದೀವಿ. ಹೇಳಿ ಸರ್, ಹೇಳಿ ಸರ್. ಹೇಳಲೆ ಚಪ್ಪಗೆ ಗಾಡಿಗಳು ಕುಕ್ಕುರ್ಸು. ಬಿಡೆ
ನೋಡೋಣ. ಏಯ್ ತು, ಹೊರಟೆ ಹೋದ ಅವನು. ನಿಂಗ್ ತಲೆ ಸರಿಗಿಲ್ವಾ? ಲೆಟ್ಸ್ ಗೋ. ಬೆಳಿಗ್ಗೆ ಅವನ್ ಫೇಸಲ್ಲಿ ಕೆಸರು ಮೆತ್ಕೊಂಡಿತ್ತು. ಆ ಗೂಬೆ ಮುಖ ಹೇಗಿದೆ ಅಂತ ನೋಡಕ್ಕೆ ಆಗ್ಲಿಲ್ಲ. ಅಟ್ ಲೀಸ್ಟ್ ಅವ್ನ್ ದೂರದಿಂದಾರು ನೋಡ್ಬೋದಾಗಿತ್ತು. ಹೋಗ್ಲಿ, ಅವ್ನ್ ಕಾರ್ ಫಾಲೋ ಮಾಡೋಣ. ಬರ್ತೀಯೋ ಇಲ್ಲ? ನಾನು ಹೋಗ್ಲೋ. ಪ್ಲೀಸ್ ನಡಿಯೆ. ಚೆಲುವರಾಯ ಸ್ವಾಮಿ ನನ್ನ ಮಗ. ಆ ಹುಡುಗಿ ಯಾರು ಅಂತ ನೋಡು. ಮೂರ್ ಗಂಟೆ ಹಾಕ್ಸ್ಬಿಡೋಣ. ನಾಳೆ ಅವ್ನ ನನ್ ಜೊತೆ ಮಡಿಕೇರಿಗೆ ಬರ್ತಿದ್ದಾನಲ್ಲ, ಆ ಹುಡುಗಿ ಯಾರು ಅಂತ ನಾನ್ ಬಾಯ್ ಬಿಡಿಸ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಸುಮ್ನೆ ಇರಿ. ಮಡಿಕೇರಿಲಿ ತುಂಬಾ ಮಳೆ ಹೋಯ್ತಾ ಇದೆ ಅಂತೆ. ಹುಷಾರು, ನಿನ್ನ ಮಗ ಮಳೆಲ್ ನೆಂದು ಮೊಳಕೆ ಗಿಳಕೆ ಬಂದ್ಬಿಟ್ರೆ ಕಷ್ಟ. ಹಾ ಕರ್ನಲ್ ಬಬ್ಲಿ, ನಾನ್ ಬರ್ಲಿಲ್ಲ ಅಂತ ಏನಾದ್ರು ಬೇಜಾರು ಮಾಡ್ಕೊಂಡಿದ್ರೆ ಸ್ವಲ್ಪ ಸಮಾಧಾನ ಮಾಡು. ಏನ್ ಮದರ್ ಇಷ್ಟೊಂದು ಖುಷಿಯಾಗಿದೀಯಾ? ಅಪ್ಪ ಏನಾದ್ರು ಡೈವರ್ಸ್ ಕೊಡ್ತೀನಿ ಅಲ್ಲ? ಅಲ್ಲ ಪ್ರೀತು, ನಿನ್ ಕತೆ ಕೇಳಿ ನಗ್ದೆ ಅಳಕಾಗತ್ತ. ಮಗ ದೊಡ್ಡವನಾಗಿದ್ದಾನೆ, ಲವ್ ಅಲ್ಲಿದ್ದಾನೆ, ಹುಡುಗಿನ ಇಷ್ಟಪಟ್ಟಿದ್ದಾನೆ, ಹುಡುಗಿನ ಹುಡುಕೋಣ, ಮದ್ವೆ ಮಾಡೋಣ, ಮೊಮ್ಮಕ್ಕಳನ್ನ ಆಡ್ಸೋಣ, ವಂಶ ಬೆಳಿಲಿ. ಏನು ಕೇಳ್ಬೇಡ, ಯಾರಿಗೂ ಜವಾಬ್ದಾರಿನೇ ಇಲ್ಲ. ಹೋಗ್ಲಿ, ಆ ಹುಡುಗಿ ಸಿಗ್ತಾಳ ಮಮ್ಮಿ ನನ್ಗೆ? ನಿನ್ ಹಣೆಯಲ್ಲಿ ಬರ್ತಿದ್ರೆ ಸಿಗ್ತಾಳೆ. ಹಳೆ ಡೈಲ ನನ್ ಹಣೆ ಬರ ಅಂದಿದ ತಕ್ಷಣ ಗಾಡಿ ಪಂಚರ್ ಆಯ್ತು ಅಂದ್ರೆ ಇನ್ನೆಂಥ ದರಿದ್ರ ಲಕ್ಕಿರ್ಬೇಡ ಮಮ್ಮಿ ನಂದ. ಆ ಹುಡುಗಿ ಸಿಗಲ್ಲ ಬಿಡ ನನ್ಗೆ. ನಿಮ್ ಅಪ್ಪ ಐ ಲವ್ ಯು ಅಂದಾಗ ನಾವ್ ಹೋಗ್ತಾ ಇದ್ದಿದ್ ಸಿಟಿ ಬಸ್ಸು ಆಕ್ಸಿಡೆಂಟ್ ಆಗಿ ಬಿದ್ಬಿಡ್ತು. ಅದ್ರ ಮುಂದೆ ಇದೇನ್ ಮಹಾ, ಮೊದ್ಲು ವೀಲ್ ಚೇಂಜ್ ಮಾಡು. ಅಪ್ಪನ ಮದುವೆ ಆಗಿದೆ, ದೊಡ್ಡ ಆಕ್ಸಿಡೆಂಟ್. ಇನ್ನು ಈ ಕೈಯಲ್ಲಿ ಏನ್ ಮಾಡ್ಬೇಕೋ. ಹೋಗ್ಲಿ ಬಿಡೋ ಪ್ರೀತು. ಖರ್ಚಿಪ್ ಕೊಡಿ ಸರ್. ಎಂತದ್ದು ಖರ್ಚಿಫಾ? ಯಾಕೆ ಗೊತ್ತ ನಂದಿನಿ, ನಿಂದೆಂತ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡೋರ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಸರ್ ನೋಡಿದ್ದು. ನಮಸ್ಕಾರ, ಖರ್ಚಿಪ್ ಕೊಡಿ ಸರ್. ಜೋರ್ ಮಳೆ ಹುಯ್ತಾ ಉಂಟು, ತಂಡಿ ಚಳಿ, ಪೆಟ್ ಕೊಟ್ರೇನೋ ಜೋರ್ ಆಗ್ತದೆ ಗೊತ್ತ. ನೀ ಬಚ್ಚ ಅಮ್ಮ ನಿ ಪಾಪು ಸಾರ್, ನಿಮ್ಮ ನೋಡಿದ್ರೆ ನಗೋದೋ ಅಳೋದೋ ನೀವೇ ಹೇಳ್ಬಿಡಿ. ಆ ಖರ್ಚು ನೀಡು ಪಾಯ್ಕು ಮಣ್ಣೋಡು. ಹೇಯ್
ಮದರ್ ಇಂಡಿಯಾ ಹುಡುಗಿಯಕ್ ರೆಡಿ ಆಗಿದ್ದಾಳೆ. ಏನೋ ಇದು ನೀನ್ ಅವತಾರ? ಅಮ್ಮ ಹುಡುಗಿ ಮತ್ತೆ ಸಿಕ್ಕಿದ್ಲ, ಹುಡ್ಕೊಂಡು ಹೋಗಿದ್ದೆ, ಜಸ್ಟ್ ಮಿಸ್. ಕರ್ಮ, ನೀನೇನು ಮಾತಾಡ್ಬೇಡ, ಮರ್ಯಾದೆಗೆ ನಡಿ. ಈಗ ಹಾರ ತುರಾಯಿ ತರ್ಬೇಕೇನೋ ಪ್ರೀತು. ಇಷ್ಟೊಂದು ವರ್ಷ ಆದ್ಮೇಲೆ ನೀವು ಇಬ್ರು ಲೇಡಿ ಸೇರ್ತಿದ್ದೀರಾ, ಬಾಯಿ ಮುರಿದೋಗೋರ್ಗು ಮಾತಾಡ್ಲಿಲ್ಲ ಅಂದ್ರೆ ಲೇಡೀಸ್ ಜಾತಿಗೆ ಅವಮಾನ. ನೀವಿಬ್ರು ತಪ್ಕೊಂಡು ಗೊಳೋ ಅಂತ ಅಳ್ತಿದ್ರೆ ಮಧ್ಯದಲ್ಲಿ ನಾನೇನ್ ಮಾಡ್ಲಿ ಮಮ್ಮಿ? ಪ್ರೀತು, ಇಲ್ಲಿ ನನ್ ಮಾತು ಕೇಳೋ. ಏನ್ ಮಳೆ ಬಾಬ್ಲಿ ನಿಮ್ ಊರಲ್ಲಿ? ಬದ್ಲಾಗಿಲ್ಲ ನೀವೇನ್ ಕಮ್ಮಿನ ಹಾಗೆ ಗುಡ್ಕಲ್ ತರ ಇದ್ಯಾ? ಎಲ್ಲ ನಿನ್ ಮಗಕ್ ಹೋಗಿದೆ, ಬಂದ್ಬಿಡುತ್ತೆ. ಅದು ನಿಮ್ ಮುಖಕ್ ಸೆಟ್ ಆಗಲ್ಲ ಕಣ್ರಿ, ಇದನ್ನ ಪ್ಯಾಕ್ ಮಾಡಿ. ಅಲ್ಲ, ನೋಡಕ್ ಇಷ್ಟೊಂದ್ ಚೆನ್ನಾಗಿದ್ದೀರಾ, ನಿಮ್ಗೆ ಇಂಥ ಡಬ್ಬ ಟೇಸ್ಟ್ ಇದೆ ಅಂತ ಅನ್ಕೊಂಡಿರ್ಲಿಲ್ಲ. ಕುಡಿಯು ಪ್ಲೀಸ್, ಮಾಡಿ ಯುವರ್ ಓನ್ ಬಿಸ್ನೆಸ್. ನಿಮ್ಗೆ ಯಾಕೆ ಇದೆಲ್ಲ? ಓ ಸರ್, ಸ್ವಲ್ಪ ಆಯಿಲು ಇಲ್ಲ ಕೇಸರಿ ಇದ್ರೆ ಕೊಡ್ತೀರಾ? ಮುಖಕ್ ಬಳ್ಕೋಬೇಕು, ಮುಖ ಕ್ಲೀನ್ ಆಗಿದ್ರೆ ನನ್ ಜನ ಗುರ್ತಿಳಿಯಲ್ಲ. ನೀವೇನಂತೀರಾ? ನಾನ್ಸೆನ್ಸ್. ನಿಮ್ಗೆ ಈ ಪ್ರೀತಮ್ ಅಂದ್ರೆ ಯಾರು, ನಂದಿನಿ ಅಂದ್ರೆ ಯಾರು ಅಂತ ಗೊತ್ತಾ? ಅದು ನಮ್ಮಿಬ್ರು ಹುಟ್ಟೋ ಮೊಮ್ಮಕ್ಳ ಹೆಸರು. ಮೊಮ್ಮಗ ಹುಟ್ಟಿದ್ರೆ ನನ್ನ ಹೆಸರು ಪ್ರೀತಮ್ ಅಂತ, ಮೊಮ್ಮಗ್ಳು ಹುಟ್ಟಿದ್ರೆ ನಿಮ್ಮ ಹೆಸರು ನಂದಿನಿ ಅಂತ. ಇಬ್ರು ಮೊಮ್ಮಕ್ಳು ಸಾಕಲ್ವಾ? ಹೂ ದ ಹೆಲ್ ಆರ್ ಯು? ನಿಮ್ಮನ್ನ ನೋಡಿ ಹಳ್ಳಕ್ಕೆ ಬಿದ್ದು ಪಾಪಿ ಕಣ್ರಿ ನಾನು, ನನ್ನ ನಾಯಿಪಾಡಿಗೆ ಇವೆರಡೇ ಸಾಕ್ಷಿ. ಲೇಟ್ ಮಾಡೋದ್ ಬೇಡ, ಮಳೆಗಾಲ ಬೇರೆ ಸೂಪರ್ ಆಗಿದೆ. ನಿಮ್ದು ಬೆಂಗಳೂರಾ? ಯಾ, ಜಯಂತರವಂತ ನಮ್ಮಪ್ಪ ಬೇಜಾನ್ ಮಾಡಿಟ್ಟಿದ್ದಾರೆ. ಒಬ್ಬನೇ ಮಗ, ನಮ್ಮಮ್ಮ ತುಂಬಾ ಒಳ್ಳೆಯವರು, ಬರೋ ಸೊಸೆಗೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ. ಒಟ್ನಲ್ಲಿ ಯದ್ವಾ ತದ್ವಾ ಗ್ರೇಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ನನಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಬೇಕಾಗಿಲ್ಲ, ನೀವು ತುಂಬಾ ಚೆನ್ನಾಗಿದ್ರೆ ನನಗೆ ಅಷ್ಟಂಗಷ್ಟು ಸಾಕು. ನಿಮ್ಮಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಅಡ್ಜಸ್ಟ್ ಮಾಡ್ಕೊಂಡು ಸಿನ್ಸಿಯರ್ ಆಗಿ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ನಾನು. ನಿಮಗೆ ಯಾವ್ದಾದ್ರು ಒಳ್ಳೆ ಮೆಂಟಲ್ ಹಾಸ್ಪಿಟಲ್ ಗೊತ್ತಾ? ಅದೊಂಥರ ನಮ್ಮ ತವ್ರ ಮನೆ ಇದ್ದಾಗ ಹೋಗಕ್ಕಾಗಿಲ್ಲ, ತುಂಬಾ ಬಿಸಿ. ದಯವಿಟ್ಟು ಒಂದ್ಸರಿ ಬಿಡು ಮಾಡ್ಕೊಂಡು ಹೋಗಿ, ನಿಮ್ ತಲೆ ಒಳಗೆ ಬ್ರೇನ್ ಇದ್ಯಾ ಇಲ್ಲ ಎಲ್ಲಾದ್ರೂ ಬಿದ್ದೋಗಿದ್ಯಾ ಅಂತ ಸ್ಕ್ಯಾನ್ ಮಾಡಿಸಿ. ಹೀಗೆ ಲೂಸ್ ಲೂಸ್ ತರ ಓಡಾಡ್ಕೊಂಡಿದ್ರೆ ಸಖತ್ತಾಗಿ ಒದೆ ಬೀಳುತ್ತಿಲ್ಲಿ. ಗಾಟ್ ಇಟ್? ರೇ, ಇನ್ಯಾವತ್ತು ನಾನು ನಿಮ್ಮನ್ನು ಹುಡ್ಕಲ್ಲ. ಅಪ್ಪಿ ತಪ್ಪಿ ಇನ್ನೊಂದ್ಸಲ ಏನಾದ್ರೂ ಸಿಕ್ಕಿದ್ರೆ ತಾಳಿ ಕಟ್ಬಿಡ್ತೀನಿ. ಮುಗಿಲ ಸಾಲೇ